ಉತ್ತರ ಕೊಡ್ತಾ ಇತ್ತು. ಅದನ್ನ ನೋಡ್ತಾನೆ ನೋಡಿದಾಗ ದೆನ್ ದಟ್ ಟೈಮ್ ಲೂಸಿ ರಿಮೆಂಬರ್ಸ್ ಅಬೌಟ್ ರಮನ್ ಮಹರ್ಷಿ. ರಮನ್ ಮಹರ್ಷಿ ನೆನಪು ಮಾಡ್ಕೊತಾಳೆ, ರಿಮೆಂಬರ್ ನೆನಪು ಮಾಡ್ಕೊತಾಳೆ. ಸೊ ವೆನ್ ಶಿ ಸ್ಟಾರ್ಟೆಡ್ ಟು ಟಾಕಿಂಗ್ ಅಬೌಟ್ ರಮನ್ ಮಹರ್ಷಿ, ನಿತಿನ್ ಸ್ಟಾರ್ಟೆಡ್ ಟು ಆಸ್ಕ್ ದ ಕ್ವಶನ್. ಯಾವಾಗ ರಮನ್ ಮಹರ್ಷಿ ಬಗ್ಗೆ ನಿತಿನ್ ಬಗ್ಗೆ ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಾರಲ್ಲ, ಇನ್ ದಟ್ ಟೈಮ್ ನಿತಿನ್ ವೆರಿ ವೆರಿ ಅಗೈ ಟು ನೋ ಅಬೌಟ್ ರಮನ್ ಮಹರ್ಷಿ. ರಮನ್ ಮಹರ್ಷಿ ಯಾರು ಅನ್ನೋದನ್ನ ತಿಳ್ಕೊಳ್ಳುವಂತ ಕುತೂಹಲ ನಿತಿನ್ ಬರುತ್ತೆ. ಸೊ ನಿತಿನ್ ಸ್ಟಾರ್ಟೆಡ್ ಟು ಆಸ್ಕ್ ಕ್ವಶನ್ಸ್ ಅಬೌಟ್ ರಮನ್ ಮಹರ್ಷಿ. ರಮನ್ ಮಹರ್ಷಿ ಬಗ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ಹೂ ವಾಸ್ ರಮನ್ ಮಹರ್ಷಿ, ರಮನ್ ಮಹರ್ಷಿ ಅನ್ನೋರು ಯಾರು ಅಂತ ಕೇಳಿದಾಗ, ರಮನ್ ಮಹರ್ಷಿ ಅಂದ್ರೆ ರಮನ್ ಮಹರ್ಷಿ ವಾಸ್ ಅ ಸೇಜ್, ಒನ್ನೊಬ್ಬ ಸಾಧು ಅಥವಾ ಸಂತ. ಸೇಜ್ ಅಂದ್ರೆ ಸಾಧು ಅಥವಾ ಸಂತ ಅಂತ ಆಗುತ್ತೆ. ಓಕೆ, ಸೊ ಹಿ ಲವ್ಡ್ ಅನಿಮಲ್ಸ್ ಅಂಡ್ ಬರ್ಡ್ಸ್. ಅವ್ನು ತುಂಬಾ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಪ್ರೀತಿಸ್ತಾ ಇದ್ದ. ಅಂಡ್ ಹಿ ಕೆಪ್ಟ್ ಅನಿಮಲ್ಸ್ ಅಂಡ್ ಬರ್ಡ್ಸ್ ಇನ್ ಹಿಸ್ ಆಶ್ರಮ್. ತನ್ನ ಆಶ್ರಮದಲ್ಲೇ ಪ್ರಾಣಿಗಳನ್ನ ಪಕ್ಷಿಗಳನ್ನ ಇಟ್ಕೊಳ್ತಾ ಇದ್ದ. ಅಂಡ್ ಹಿ ಟ್ರೀಟ್ಸ್ ದ ಅನಿಮಲ್ಸ್ ಅಂಡ್ ಬರ್ಡ್ಸ್ ಲೈಕ್ ಹ್ಯೂಮನ್, ಮನುಷ್ಯನ ಹಾಗೆ ತನ್ನ ಎಲ್ಲದಂತ ಪ್ರಾಣಿಗಳನ್ನ ಮತ್ತು ಪಕ್ಷಿಗಳನ್ನ ಟ್ರೀಟ್ ಮಾಡ್ತಾ ಇದ್ದ, ಉಪಚರಿಸ್ತಾ ಇದ್ದ ಅಂತ ಹೇಳ್ತಾರೆ. ಅದಾದ್ಮೇಲೆ ವಾಟ್ ಹ್ಯಾಪನ್ ಸೆಕೆಂಡ್ ಪೇಜ್ ಅಲ್ಲಿ ಏನಾಯ್ತು ಅನ್ನೋದನ್ನ ಇವತ್ತು ನಾನು ಹೇಳ್ತಾ ಹೋಗ್ತೀನಿ. ಸೆಕೆಂಡ್ ನಿತಿನ್ ಇಸ್ ಆಸ್ಕಿಂಗ್, ಯು ಮೀನ್ ಜಸ್ಟ್ ಲೈಕ್ ದ ಮ್ಯಾನ್ ವಿ ಸ್ಟಾರ್ಟ್ ಟಾಕಿಂಗ್ ಟು ಹಿಸ್ ಟಾಕ್. ಯು ಮೀನ್ ನಿನ್ನ ಅರ್ಥ, ಮೀನ್ ಅಂದ್ರೆ ಅರ್ಥ, ನೀನ್ ಹೇಳಕ್ ಅರ್ಥ ಏನಂದ್ರೆ ಜಸ್ಟ್ ನಾವು ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಯಾವ ರೀತಿ ಮಾತಾಡ್ತಾ ಇದ್ದಾನೆ ನಾಯಿ ಜೊತೆ, ಹಾಗೆ ರಮನ್ ಮಹರ್ಷಿಯವರು ಕೂಡ ಮಾತಾಡ್ತಾ ಇದ್ರ ಅಂತ ಹೇಳ್ತಾರೆ. ಲೂಸಿ ಎಸ್ ಹೌದು, ರಮನ್ ಮಹರ್ಷಿ ಕೂಡ ಪ್ರಾಣಿಗಳ ಜೊತೆ ಮಾತಾಡ್ತಾ ಇತ್ತು. ಹಿ ಕಾಲ್ಡ್ ದ ಡಾಗ್ಸ್ ಬಾಯ್ಸ್. ಸಿ ಹಿಯರ್, ಡಾಗ್ಸ್ ಅಂದ್ರೆ ನಾಯಿಗಳು, ಡಾಗ್ಸ್ ಸಿಂಗ್ಯುಲರ್, ಡಾಗ್ಸ್ ಪ್ಲೂರಲ್, ನಾಯಿ ನಾಯಿಗಳು. ಸೊ ನಾಯಿಗಳು ನಾವು ಏನಂತ ಕರಿತಾ ಇದ್ರು, ಬಾಯ್ಸ್. ರಮನ್ ಮಹರ್ಷಿ ನಾಯಿಗಳಿಗೆ ಏನಂತ ಕರಿತಾ ಇದ್ರು, ಬಾಯ್ಸ್ ಅಂತ ಕರಿತಾ ಇದ್ರು. ಬಾಯ್ಸ್ ಅಂದ್ರೆ ಹುಡುಗರು, ಹುಡುಗರು ಅಂತ ಹೆಸರಿಟ್ಟಿದ್ರು ನಾಯಿಗಳಿಗೆ. ದಿಸ್ ಟೈಪ್ ಆಫ್ ನೇಮ್ಸ್ ಡೋಂಟ್ ಟ್ರೈ ಟು ಗಿವ್ ಟು ಬಾಯ್ಸ್. ನೀವ್ಯಾವ ಬಾಯ್ಸ್ ಗಳಿಗೆ ಇರ್ತೀಯ ನಾವು ಬಳಿ. ಓಕೆ, ಸಿಕ್ ಬಂದ್ಬಿಡುತ್ತೆ. ಸೊ ಓನ್ಲಿ ರಮನ್ ಮಹರ್ಷಿ ತನ್ನ ಆಶ್ರಮದಲ್ಲಿ ನಾಯಿಗಳಿಗೆ ಬಾಯ್ಸ್ ಅಂತ ಕರಿತಾ ಇದ್ದ. ಅಂಡ್ ಹಿ ಯೂಸ್ ಟು ಸೇ ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್. ಹಿ ಯೂಸ್ ಟು ಸೇ ಹೇಳ್ತಾ ಇದ್ರು ಏನ, ಆರ್ ದ ಬಾಯ್ಸ್ ಈಟಿಂಗ್ ದೇರ್ ಫುಡ್, ಎಲ್ಲ ಬಾಯ್ಸ್ ಆಹಾರ ತಿಂದ್ರ. ಸೊ ಬಾಯ್ಸ್ ಅಂದ್ರೆ ಬಿಟ್ಕೊಳ್ಳಿ ಡಾಗ್ಸ್, ಎಲ್ಲ ಡಾಗ್ಸ್ಗಳು ತಮ್ಮ ಆಹಾರವನ್ನು ತೆಗೆದುಕೊಂಡು ಅಂತ ಕೇಳ್ಬೇಕಾದ್ರೆ ಅವನು ಬಾಯ್ಸ್ ಎಲ್ಲವೂ ಆಹಾರ ತಿಂದು ಅಂತ ಕೇಳ್ತಾ ಇದ್ದಾನೆ. ಸೊ ಈಟ್ ಅಂದ್ರೆ ತಿನ್ನು, ಟಾಕ್ ಅಂದ್ರೆ ಮಾತಾಡು. ಜಸ್ಟ್ ಐ ಆಮ್ ಟಾಕಿಂಗ್ ನೌ, ನಾನು ಮಾತಾಡ್ತೀನಿ, ಮಾತಾಡು. ತಿನ್ನೋದ್ರೆ ಗೊತ್ತು ನಿಮಗೆ, ಈ ಟೈಮಲ್ಲಿ ಕರೆಕ್ಟ್ ಕೊಡೋದ್ರಲ್ಲಿ ಯು ಆರ್ ವೆರಿ ಬ್ಯುಸಿ ಇನ್ ಈಟಿಂಗ್ ಅಟ್ ಹೋಮ್, ಮನೆಯೊಳಗೆ ತಿನ್ನೋದ್ರೊಳಗೆ ಬ್ಯುಸಿ ಇದೆ ನೀವೆಲ್ಲ. ಓಕೆ, ಜೋಕ್ಸ್ ಅಪಾರ್ಟ್. ಸೊ ನಾವ್ ನಿತಿನ್ ರಿಯಲಿ ನಿಜವಾಗ್ಲೂ ರಿಯಲಿ ನಿಜವಾಗ್ಲೂ ಅಂತ ಕೇಳ್ತಾರೆ. ನೀವು ಹೇಳ್ತಾರೆ ಕರೆಕ್ಟ್ ಕರೆಕ್ಟ್ ಅಂತಲ್ಲ, ಅದಕ್ಕೆ ರಿಯಲಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಲೂಸಿ ಯಸ್, ಅಂಡ್ ಹಿ ಕಾಲ್ ಹಿಸ್ ಡಾಗ್ ಲಕ್ಷ್ಮಿ. ಸಿಯರ್ ಅಂಡ್ ಹಿ ಕಾಲ್, ಕಾಲ್ ಅಂದ್ರೆ ಕರೆಯುವುದು, ಕೌ ಕೌ ಅಂದ್ರೆ ಆಕಳು, ಆಕಳನ್ನ ಏನಂತ ಕರಿತಾ ಇದ್ದನು, ಲಕ್ಷ್ಮಿ ಅಂತ ಕರಿತಾ ಇದ್ದ. ಯಾರು? ರಮನ್ ಮಹರ್ಷಿ. ರಮನ್ ಮಹರ್ಷಿ ವಾಸ್ ಅಡ್ರೆಸ್ಸಿಂಗ್ ದ ಡಾಗ್ಸ್ ಆಸ್ ಬಾಯ್ಸ್ ಅಂಡ್ ಲಕ್ಷ್ಮಿ ಟು ಕೌ. ಕೌಗೆ ಲಕ್ಷ್ಮಿ ಅಂತ ಕರಿತಾ ಇದ್ದ, ಡಾಗ್ಸ್ಗೆ ಬಾಯ್ಸ್ ಅಂತ ಅಡ್ರೆಸ್. He used to say, give Lakshmi some rice. He used to say, our hair tied, where are you? Give Lakshmi some rice. Rice and the anna. Salpa, Lakshmi ko anna haki dhe yo. Give anna kodo du. Lakshmi ko salpa anna anna kodo dhe yata yata yo. So don't think here Lakshmi means a girl. Lakshmi and the girl next to your family. Lakshmi means cow. Okay, understood? Okay. So, Niti. Where did he keep all these animals? So, Nitin is asking to Lucy, where did he keep all these animals? Yella pranigalanna elli idta iddu, elli sakidru Raman Maharshi ante kedaga, Lucy said, these animals lived in his ashram. These animals lived. Yella pranigalu, these anna varbade. This is singular. These is plural. That is singular. Those ಇದು ಪ್ಲೂರಲ್. ಯಾವಾಗ ನಾನು ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಬಗ್ಗೆ ಹೇಳ್ತಿರ್ತಲ್ಲ, ದಟ್ ಟೈಮ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ವೆರಿ ಕ್ಲಿಯರ್. ಓಕೆ, ಸೊ ದೀಸ್ ಅನಿಮಲ್ಸ್ ಲಿವ್ಡ್ ಇನ್ ಇಸ್ ಆಶ್ರಮ್. ಲಿವ್ ಅಂದ್ರೆ ವಾಸಿಸು. ಸೊ ಹಿಯರ್ ಇಸ್ ಲಿವ್ ಅಂದ್ರೆ ವಾಸಿಸು.
ಯು ಕ್ರಿಕೆಟ್ ಅಥವಾ ಏನ್ ಮೊನ್ನೆ ಟೋಕಿಯೋ ಒಲಿಂಪಿಕ್ ನಡೆದಾಗ ಒಂದು ಕಾರ್ನರ್ ದಲ್ಲಿ ಟಿವಿ ಕಾರ್ನರ್ ಅಲ್ಲಿ ಸೇಮ್ ಥಿಂಗ್ ಬಂದಿರುತ್ತೆ ಎಲ್ ಐ ಪಿ ಅಂತ. ಸೊ ಇನ್ ದಟ್ ಟೈಮ್ ಲಿವ್ ಅಂದ್ರೆ ಏನು? ಓ ಲಿವ್ ಅಂದ್ರೆ ಟೀಚರ್ ವಾಸಿಸು ಅಂತ ಹೇಳ್ತಿದ್ರು. ಸೊ ಲಿವ್ ಅಂದ್ರೆ ವಾಸಿಸು ಅಂತ ಅನ್ಕೊಳಕ್ ಹೋಗ್ಬಿಡಿ. ಆ ಟೈಮ್ ಅಲ್ಲಿ ಟಿವಿಲಿ ಪ್ರಸಾರ ಮಾಡ್ಬಿಡಕ್ಕೆ ಲಿವ್ ಅನ್ನಲ್ಲ, ಇದಕ್ಕೆ ಲೈವ್ ಸೇಮ್ ವರ್ಡ್ ಬಟ್ ಪ್ರೊನೌನ್ಸಿಯೇಷನ್ ಇಸ್ ಡಿಫ್ರೆಂಟ್. ಒಂದೇ ಶಬ್ದ ಸ್ಪೆಲ್ಲಿಂಗ್ ಸೇಮ್ ಇದೆ ಬಟ್ ಪ್ರೊನೌನ್ಸಿಯೇಷನ್ ಚೇಂಜ್ ಇದೆ. ಈ ಎಲ್ಲ ಈ ಲಿವ್ ಅಂದ್ರೆ ನಾನು ಈ ಟೈಮ್ ವಾಸಿಸು ಅಂತ ಹೇಳ್ತೀನಿ. ಅಂಡ್ ಎಲ್ಲ ಅಂತ ಬಂದಾಗ ಟಿವಿಲಿ ಬಂದಾಗ ನ್ಯೂಸ್ ಅಲ್ಲಿ ಬರ್ತೈತಿ, ಸ್ಪೋರ್ಟ್ಸ್ ಅಂತ ಬರ್ತೈತಿ, ಟಿವಿ ಕಾರ್ನರ್ ಇರ್ತಕ್ಕಂಥದ್ದು ನೋಡ್ರಿ. ಅದಕ್ಕೆ ಲಿವ್ ಅನ್ಬಾರ್ದು, ಅದಕ್ಕೆ ಲೈವ್ ಅಂತ ಓದ್ಬೇಕು. ಸೊ ಲೈವ್ ಅಂದ್ರೆ ನೇರ ಪ್ರಸಾರ, ಅಲ್ಲಿ ಏನ್ ನಡೆದಿರ್ತದಲ್ಲ ಅಲ್ಲಿ ಏನೇ ಫಂಕ್ಷನ್ ಇರಲಿ ನ್ಯೂಸ್ ಇರಲಿ ಡೈರೆಕ್ಟ್ ಟೆಲಿಕಾಸ್ಟ್ ಮಾಡ್ತಾರೆ, ನೇರವಾಗಿ ಪ್ರಸಾರ ಮಾಡ್ತಾರೆ. ದಟ್ಸ್ ವೈ ಆ ಟೈಮಲ್ಲಿ ಲೈವ್ ಅಂತ ಯೂಸ್ ಮಾಡ್ತಾರೆ. ಸೊ ಇಟ್ ಲೈವ್ ಇಸ್ ಲಿವ್. ಸೊ ಇಂಗ್ಲಿಷ್ ನಲ್ಲಿ ವರ್ಡ್ಸ್ ಗಳು ಸಂದರ್ಭಕ್ಕೆ ತಕ್ಕ ಹಾಗೆ ಉಪಯೋಗ ಆಗ್ತವೆ, ಒಂದೇ ವರ್ಡ್ ಬೇರೆ ಬೇರೆ ಮೀನಿಂಗ್ಸ್ ಅನ್ನ ಕೊಡ್ತೈತಿ. ಸೊ ಇದ್ರ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೇಕು. ಸೊ ಲಿವ್ ಅಂದ್ರೆ ವಾಸಿಸು, ಲೈವ್ ಅಂದ್ರೆ ನೇರ ಪ್ರಸಾರ. ನೆನ್ಮೇಲೆ ಇಟ್ಕೊಡಿ. ಸೊ ಇಸ್ ಹಿಯರ್ he always fed the animals and birds first. He always fed. Fed ಅಂದ್ರೆ feed ಅಂದ್ರೆ ತಿನ್ನಿಸು, fed ಅಂದ್ರೆ ತಿನ್ನಿಸ್ತಾ ಇದ್ರು. ಪಾಸ್ಟ್ ಟೆನ್ಸ್ ಅಲ್ಲಿದೆ feed fed ಅಂತ ಬರ್ತೀವಿ ಪಾಸ್ಟ್ ಟೆನ್ಸ್. ಸೊ ಫೀಡ್ ಅಂದ್ರೆ ತಿನ್ನಿಸು. ಅವ್ರು ಯಾವಾಗ್ಲೂ ಆಲ್ವೇಜ್ ಅಂದ್ರೆ ಯಾವಾಗ್ಲೂ ಮೊದಲೇ ಫಸ್ಟ್ ಪ್ರಾಣಿಗಳಿಗೆ ತಿನ್ನಿಸ್ತಾ ಇದ್ರು. He always fed to the animals first. ಯಾವತ್ತು ಪ್ರಾಣಿಗಳಿಗೆ ಮೊದಲುಗಡೆ ತಿನ್ನಿಸ್ತಾ ಇದ್ರು. And after that he ate. Only after food. Okay, now he ate. Ate and the tinta. Eat and the spilla. Eat the past and the ate. Eat, ate, eat and the tinta. I mean, words bugger than love. That time I will explain it. So, ate and the tinta. Nithin, even words? Pakshmaku kuda tinista. Ra pranayu tinista. Even words? Pakshmaku kuda? Prashni martane. Lucy, yes. How to? Raman Maharshi called the peacocks by making sounds of their cries. Raman Maharshi called the peacocks. Peacocks means what you say? Nanilu. ನೀವೆಲ್ಲ ಕೊತ್ತಲೆಯಲ್ಲಿ ನೋಡೇ ನೋಡಿದ್ದೀನಿ, ನಾನು ಜಾಸ್ತಿ ಇಲ್ಲಿ ಕೊತ್ತಲೆಯಲ್ಲಿ ನಾನು ನೋಡಿದಾಗೆ. ಸೊ ನವಿಲಿಗೆ ಪಿಕಾಕ್ ಅಂತ ಕರಿತೀವಿ. ಸೊ ಈ ಪಿಕಾ ಈ ಕಾಲ್ ದ ಪಿಕಾಕ್ಸ್ ಬೈ ಮೇಕಿಂಗ್ ಸೌಂಡ್ಸ್ ಆಫ್ ದೇರ್ ಕ್ರೈಸ್. ಅವು ಹೇಗೆ ಕೂಗ್ತಾವಲ್ಲ ಪಿಕಾಕ್ಸ್, ಸೇಮ್ ಅದೇ ತರನಾಗಿ ಸೌಂಡ್ ಮಾಡಿ ರಮನ್ ಮಹರ್ಷಿ ಆ ನವಿಲನ್ನ ಕರಿತಾ ಇದ್ರು. ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಈ ರೀತಿ ಮಾಡ್ತೀವಿ ಆನಿಮಲ್ಸ್ ಜೊತೆ. ನಾವು ಏನೇನೋ ಚೆನ್ನಾಗಿ ಮಾಡಕ್ ಹೋಗ್ತೀವಿ, ನಾವು ಏನೇನೋ ಹಾರ್ಮ್ಸ್ ಮಾಡ್ತಿರ್ತೀವಿ ಆನಿಮಲ್ಸ್ಗೆ. ಸೊ ಆಫ್ಟರ್ ದಿಸ್ ಲೆಸನ್ ಡೋಂಟ್ ಡೂ ಸಚ್ ಥಿಂಗ್ಸ್. ಆ ರೀತಿ ಏನು ಮಾಡಕ್ ಹೋಗ್ಬೇಡಿ. ಲವ್ ಆನಿಮಲ್ಸ್. ಈ ಲೆಸನ್ ಮೇನ್ ಉದ್ದೇಶನೇ ಅದು, ಥೀಮ್ನೇ ಅದು. ಏನಂತೇಳಿ ನಮ್ಮ ಹಾಗೆ ಪ್ರಾಣಿಗಳು ಕೂಡ ಜೀವ ಇರ್ತೈತಿ. ಸೊ ಓಕೆ ಡೋಂಟ್ ಹಾರ್ಮ್ಸ್. ನೀವು ಅವ್ರಿಗೆ ಹಾರ್ಮ್ ಮಾಡಿದ್ರೆ ಅವ್ರು ನಿಮ್ಗೆ ಏನು ಮಾಡಲ್ಲ. ನೀವು ಏನಾದರೂ ಮಾಡಿದ್ರೆ 100% ರಿಪ್ಲೈ ಕೊಡ್ತಾರೆ. ಸೊ ನಾವ್ ಆನಿಮಲ್ಸ್ ಪ್ರಾಣಿಗಳಿಗೆ ತೊಂದರೆ ಕೊಡ್ಬೇಡಿ. ಅವ್ರು ಎಷ್ಟೊಂದು ಕಾಳಜಿ ನೋಡಿ ನವಿಲನ್ನ ಸೌಂಡ್ ಮಾಡಿ ಕರಿತಾ ಇದ್ರಂತೆ. ಅಂಡ್ ದೆನ್ ದೇ ವುಡ್ ಗೋ ಟು ಹೋಮ್ ಅಂಡ್ ಈಟ್ ದ ಪೀನಟ್ಸ್ ರೈಸ್ ಅಂಡ್ ಮ್ಯಾಂಗೋಸ್ ಫ್ರಮ್ ಹಿಸ್ ಹ್ಯಾಂಡ್ಸ್. ಆಫ್ಟರ್ ಕಾಲಿಂಗ್ ದ ಪಿಕಾಕ್ಸ್ ಹೀ ವಾಸ್ ಫೀಲಿಂಗ್ ದೆಮ್ ಬೈ ಹಿಸ್ ಹ್ಯಾಂಡ್. ತನ್ನ ಕೈಯಾಗ ತಾನು ತಿನ್ನಿಸ್ತಾ ಇದ್ರು ಏನನ್ನ ಪೀನಟ್ಸ್. ಪೀನಟ್ಸ್ ಅಂದ್ರೆ ಶೇಂಗಾ, ಕಡಲೆಕಾಯಿ ಅಂತ ಹೇಳ್ತೀವಲ್ಲ. ಸೊ ಪೀನಟ್ಸ್ ಶೇಂಗಾ, ರೈಸ್ ಅನ್ನ ಅಂಡ್ ಮ್ಯಾಂಗೋಸ್ ಮಾವಿನ ಹಣ್ಣು ಇವೆಲ್ಲವನ್ನು ತಮ್ಮ ಕೈಯಾರೆ ತಾವೇ ಸ್ವತಃ ಬರ್ಡ್ಸ್ ಗಳಿಗೆ ಪಿಕಾಕ್ಸ್ ಅದು ತಿನ್ನಿಸ್ತಾ ಇದ್ರಂತೆ ರಮನ್ ಮಹರ್ಷಿ. ಸೊ ಹಿ ವಾಸ್ ವೆರಿ ಕೈಂಡ್ ಅಬೌಟ್ ಆನಿಮಲ್ಸ್. ಬಹಳ ಕರುಣೆ ಇತ್ತು ಅವ್ರಿಗೆ ಆನಿಮಲ್ಸ್ ಅಂಡ್ ಬರ್ಡ್ಸ್ ಬಗ್ಗೆ ಅನ್ನೋದು. ಇದು ನೋಡಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಓಕೆ ಸೊ ನಿತಿನ್ ದಟ್ಸ್ ಇಂಟ್ರೆಸ್ಟಿಂಗ್. ವಾ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಅಂದ್ರೆ ಆಸಕ್ತಿದಾಯಕ, ಎಷ್ಟೊಂದು ಆಸಕ್ತಿದಾಯಕ ಇದೆ ಅವ್ರ ಸ್ಟೋರಿ ಕೇಳೋದಕ್ಕೆ ಅಂತ ಹೇಳ್ತಾನೆ. ಲೂಸಿ ವಿಲ್ ಯು ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಲೂಸಿ ವಿಲ್ ಯು ಪ್ಲೀಸ್ ಟೆಲ್ ಮಿ ಪ್ಲೀಸ್ ಅಂತ ದಯವಿಟ್ಟು. ಯಾವಾಗ ನಾವು ರಿಕ್ವೆಸ್ಟ್ ಮಾಡ್ಕೋಬರ್ತೀವಲ್ಲ ಆ ಟೈಮ್ಲಿ ಪ್ಲೀಸ್ ಅನ್ನೋ ವರ್ಡ್ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಪೆನ್ ಇಲ್ಲ, ಇಫ್ ಯು ವಾಂಟ್ ಟು ಆಸ್ಕ್ ಯುವರ್ ಫ್ರೆಂಡ್ ಹೇ ಪೆನ್ ಕೊಡೆ ಅಂತ ಹೇಳೋದಿಲ್ಲ. ಪ್ಲೀಸ್ ಪೆನ್ ಕೊಡು. ಪ್ಲೀಸ್ ಮೀನ್ಸ್ ಇಟ್ಸ್ ಅ ರಿಕ್ವೆಸ್ಟಿಂಗ್ ವರ್ಡ್. ರಿಕ್ವೆಸ್ಟ್ ಮಾಡುವಂತ ಪ್ಲೀಸ್ ಅಂತ ಕೇಳಿದ್ರೆ ಯಾರಾದ್ರೂ ಕೊಡ್ತಾರೆ. ನೀವು ಕಮಾಂಡ್ ಮಾಡಿದ್ರೆ ಅರೆಸ್ಟ್ ಮಾಡಿದ್ರೆ ಹೌ ಕ್ಯಾನ್ ದೇ ಗಿವ್ ಯು ಪೆನ್, ಹೇಗೆ ಕೊಡೋಕೆ ಸಾಧ್ಯ? ಸೊ ಮೈಂಡ್ ಇಟ್. ಪ್ಲೀಸ್ ಟೆಲ್ ಮಿ ಮೋರ್ ಇಂಟ್ರೆಸ್ಟಿಂಗ್ ಸ್ಟೋರೀಸ್. ಪ್ಲೀಸ್ ಇನ್ನೂ ಮೋರ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟೋರೀಸ್, ಕಥೆಗಳನ್ನ ಹೇಳು. ಯಾರ ಬಗ್ಗೆ? ಅಬೌಟ್ ರಮನ್ ಮಹರ್ಷಿ ಆ್ಯಂಡ್ ಆನಿಮಲ್ಸ್. ರಮನ್ ಮಹರ್ಷಿ ಮತ್ತು ಪ್ರಾಣಿಗಳ ಬಗ್ಗೆ ಇನ್ನೇನಾದ್ರೂ ಕತೆ ಇದ್ರೆ ಇನ್ನೊಂಚೂರು ಹೇಳೋಣ.
ಅಂತ ನಿತಿನ್ ವಾಸ್ ಆಸ್ಕಿಂಗ್ ಟು ಲೂಸಿ. ಲೂಸಿ ಯಸ್ ಓಕೆ ಹೇಳ್ತೀನಿ, ಲಿಸನ್ ಲಿಸನ್ ಅಂತ ಕೇಳು. ಆ ಲಿಸನ್ ಅಂತ ಹೇಳ್ತೀನಿ. ಹೇಳ್ತಾರೆ
ಸಮೀಪನ ಮನೆ ಸಮೀಪನೆ ಬಂದ್ಬಿಟ್ಟು ನೋಡು ಕತೆ ಹೇಳ್ತಾ ಹೇಳ್ತಾ ಅಂತ ಹೇಳ್ತಾಳೆ. ಐ ವಿಲ್ ಕಂಟಿನ್ಯೂ ದ ಸ್ಟೋರಿ ಟುಮಾರೋ, ಇಂಥ ಕತೆಗಳನ್ನ ಐ ವಿಲ್ ಕಂಟಿನ್ಯೂ ಮತ್ತೆ ಮುಂದುವರಿಸ್ತೀನಿ ಟುಮಾರೋ. ಟುಮಾರೋ ಅಂದ್ರೆ ನಾಳೆ, ಇವತ್ತು ಇಂಗ್ಲೀಷ್ ಅಂದ್ರೆ ಟುಡೇ, ನಾಳೆಗೆ ಟುಮಾರೋ. ಹಾಗಾದ್ರೆ ನಿನ್ನೆಗೆ ಏನಂತಾ ಇದ್ದೀನಿ, ನಿನ್ನೆ ಅನ್ನೋದಕ್ಕೆ ನಿನ್ನೆ ಯಾವ ನಿನ್ನೆ ಸಂಡೇ ಅಲ್ವಾ, ನಿನ್ನೆ ಅನ್ಬೇಕಾದ್ರೆ ಎಸ್ಟರ್ಡೇ, ಎಸ್ಟರ್ಡೇ ಟುಡೇ ಟುಮಾರೋ, ಎಸ್ಟರ್ಡೇ ನಿನ್ನೆ, ಟುಡೇ ಇವತ್ತು, ಟುಮಾರೋ ಅಂದ್ರೆ ನಾಳೆ. ಸೊ ಐ ವಿಲ್ ಕಂಟಿನ್ಯೂ ದ ಸೇಮ್ ಸ್ಟೋರೀಸ್ ಟುಮಾರೋ. ಇಂಥದೇ ಕಥೆಗಳನ್ನ ನಿಮಗೆ ಮತ್ತೆ ನಾಳೆ ಹೇಳ್ತೀನಿ ಅಂತ ಹೇಳ್ತಾರೆ ನಿತಿನ್. ಎಸ್ ಓಕೆ, ಎಸ್ ಮೀನ್ಸ್ ಓಕೆ. ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ಸ್ ಅ ಲಾಟ್, ನಿಮಗೆ ಬಹಳ ಧನ್ಯವಾದಗಳು. ಲಾಟ್ ಮೀನ್ಸ್ ಬಹಳ, ನಿಮ್ಗೆ ಬಹಳ ಧನ್ಯವಾದಗಳು ಹೇಳೋದಕ್ಕೆ ಅಂತ ಹೇಳ್ತಾರೆ. ನಿಮಗೂ ಯಾರಾದರೂ ಹೆಲ್ಪ್ ಮಾಡಿದ್ರೆ, ಏನಾದರೂ ಒಂದು ವಿಷಯ ನಷ್ಟಾಗಿರುತ್ತೆ, ಯು ಹ್ಯಾವ್ ಆಲ್ಸೋ ಸೇ ಸಚ್ ವರ್ಡ್ಸ್, ಥ್ಯಾಂಕ್ಸ್ ಅ ಲಾಟ್, ಥ್ಯಾಂಕ್ ಯು, ಸಚ್ ಥಿಂಗ್ಸ್ ಓಕೆ. ಸೊ ಹೂ ಟೋಲ್ಡ್ ಯು ಆಲ್ ದಿಸ್ ಸ್ಟೋರೀಸ್, ಲೂಸಿ ನಿನಗೆ ಯಾರು ಹೇಳ್ತಾರೆ, ಹೂ ಟೋಲ್ಡ್ ಯು ಟೆಲ್ ಅಂದ್ರೆ ಹೇಳೋದು, ಟೋಲ್ಡ್ ಅಂದ್ರೆ ಪಾಸ್ಟ್ ಟೆನ್ಸ್, ಹೂ ಟೋಲ್ಡ್ ಯು ಸಚ್ ಸ್ಟೋರೀಸ್, ಇಂಥ ಕಥೆ ನಿನಗೆ ಯಾರು ಹೇಳ್ತಾರೆ ಅಂತೇಳಿ ರಮನ್ ನಿತಿನ್ ಲೂಸಿಯನ್ನು ಕೇಳ್ತಾನೆ. ಲೂಸಿ ಹೇಳ್ತಾರೆ, ಮೈ ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಮದರ್ ಮೀನ್ಸ್ ಅಜ್ಜಿ, ಮದರ್ ಅಂದ್ರೆ ತಾಯಿ, ಗ್ರ್ಯಾಂಡ್ ಮದರ್ ಅಂದ್ರೆ ಅಜ್ಜಿ, ಹೌದಾ, ಗ್ರ್ಯಾಂಡ್ ಫಾದರ್ ಅಂದ್ರೆ ಅಜ್ಜ, ಫಾದರ್ ಅಂದ್ರೆ ಅಪ್ಪ, ಗ್ರ್ಯಾಂಡ್ ಫಾದರ್ ಅಂದ್ರೆ ಅಜ್ಜ, ಗ್ರ್ಯಾಂಡ್ ಫಾದರ್ ಗ್ರ್ಯಾಂಡ್ ಮದರ್, ಅಜ್ಜ ಅಜ್ಜಿ. ಸೊ ಮೈ ಗ್ರ್ಯಾಂಡ್ ಮದರ್, ಇಲ್ಲಿ ಲೂಸಿಗೆ ಅವಳ ಅಜ್ಜಿ ನೋಸ್ ಅ ಲಾಟ್ ಆಫ್ ಸ್ಟೋರೀಸ್, ಇಂಥ ಕಥೆಗಳು ನಮ್ಮ ಅಜ್ಜಿಗೆ ತುಂಬಾ ಕಥೆಗಳು ಗೊತ್ತು. ಅಂಡ್ ಶಿ ಟೆಲ್ಸ್ ಅಸ್ ಸ್ಟೋರೀಸ್ ಎವ್ರಿ ಡೇ, ಶಿ ಟೆಲ್ಸ್ ಅಸ್, ಅವ್ರು ನಮ್ಮ ಕಥೆಗಳನ್ನ ಹೇಳ್ತಾರೆ, ಅವಳು ಯಾರು ಅಜ್ಜಿ, ಎವ್ರಿ ಡೇ ಪ್ರತಿದಿನ ಕಥೆಯನ್ನು ಹೇಳ್ತಾರೆ ಅಂತ ಹೇಳ್ತಾರೆ. ಸೊ ನಿಮ್ಮ ಮನೆಯಲ್ಲೂ ಕೂಡ ಅಜ್ಜಿ ಇದ್ದಾರೆ, ಅಜ್ಜ ಇದ್ದಾರೆ. ಸೊ ನೀವು ಅಂತ ಕಥೆಗಳನ್ನ ಕೇಳ್ಕೊಡಿ, ಶಾಲೆಗೆ ಬಂದಾಗ ಅಂತ ಕಥೆಗಳನ್ನ ನಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಡಿ ಓಕೆ. ಸೊ ಬಾಯ್, ಹಾಗೆ ಹೇಳ್ತಾನೆ ಅವಳು, ಹೇಳ್ತಾರೆ ನಿತಿನ್ಗೆ ಬಾಯ್. ನಿತಿನ್ ಇಟ್ಸ್ ವಂಡರ್ಫುಲ್, ಬಹಳ ಅದ್ಭುತ ಅನಿಸುತ್ತೆ, ಬಹಳ ಚಂದ ಅನಿಸುತ್ತೆ. ಆ್ಯಂಡ್ ಟೆಲ್ ಮಿ ಮೋರ್ ಟುಮಾರೋ, ಅಂಥದ್ದು ಕಥೆಯನ್ನು ನಾಳೆ ನಾನು ಮತ್ತೆ ಹೇಳು. ಸಿ ಯು ಬಾಯ್, ಸೊ ಸಿ ಯು ಬಾಯ್, ಮತ್ತೆ ನಾಳೆ, ಸಿ ಯು ಅಂದರೆ ಮತ್ತೆ ನೋಡೋಣ, ಬಾಯ್ ಬಾಯ್ ಅಂದರೆ ಅವತ್ತಿನ ಹೇಳೋದು ಎಂಡ್ ಅಂತ ಅರ್ಥ. ಸೊ ನಾಳೆ ಮತ್ತೆ ಭೇಟಿ ಆಗೋಣ ನಾನು ಅಂತ ಹೇಳಬೇಕಾದ್ರೆ ಇಂಗ್ಲೀಷ್ನಲ್ಲಿ ಸಿ ಯು ಟುಮಾರೋ ಅಂತ ಹೇಳ್ತೀವಿ, ಅಥವಾ ಸಿ ಯು ಮತ್ತೆ ಸೇರೋಣ, ಮತ್ತೆ ಕೂಡೋಣ, ಆ ಟೈಮಲ್ಲಿ ನಮಗೆ ಈ ಸ್ಟೋರಿಗಳನ್ನ ಇಂಥ ಸ್ಟೋರಿಗಳನ್ನ ಮತ್ತೆ ಹೇಳೋ ಅಂತ ಹೇಳಿ ನಿಂತಿದ್ದಾರೆ. ಸೊ ದಿಸ್ ಇಸ್ ದ ಫಸ್ಟ್ ಲೆಸನ್, ಲವ್ ಫಾರ್ ಅನಿಮಲ್ಸ್. ಐ ಹೋಪ್ ಯು ಆಲ್ ಅಂಡರ್ಸ್ಟೂಡ್ ದಿಸ್ ಲೆಸನ್ ಓಕೆ. ನಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಪಾಠ. ಇಟ್ಸ್ ವೆರಿ ಈಸಿ ಲೆಸನ್, ಫಸ್ಟ್ ಲೆಸನ್ ವೆರಿ ಈಸಿ ಇದೆ. ಸೊ ಓನ್ಲಿ ಫ್ಯೂ ವರ್ಡ್ಸ್ ಆರ್ ಡಿಫಿಕಲ್ಟ್ ಇನ್ ದಿಸ್ ಲೆಸನ್, ಕೇವಲ ಕೆಲವೇ ಶಬ್ದಗಳ ಆ್ಯಂಡ್ ಸಮ್ ವರ್ಡ್ಸ್, ಸಮ್ ನ್ಯೂ ವರ್ಡ್ಸ್ ಐ ಹ್ಯಾವ್ ರಿಟನ್ ಹಿಯರ್, ಆ್ಯಂಡ್ ರಿಮೈನಿಂಗ್ ವರ್ಡ್ಸ್ ಐ ವಿಲ್ ಸೆಂಡ್ ಯು ವಾಟ್ಸಪ್ ಫೋಟೋ. ಸೊ ವಾಟ್ಸಪ್ನಲ್ಲಿ ಫೋಟೋವನ್ನು ಮತ್ತೆ ವರ್ಡ್ಗಳು ಫೋಟೋವನ್ನು ಕಳಿಸ್ತೀನಿ ಓಕೆ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಅಬೌಟ್ ದಿಸ್ ಲೆಸನ್, ಟೆಕ್ಸ್ಟ್ ಮೀ ಮೆಸೇಜ್ ಆರ್ ಯು ಮೇ ಸೆಂಡ್ ಯು ವಾಯ್ಸ್ ಮೆಸೇಜ್, ವಾಯ್ಸ್ ಮೆಸೇಜ್ ಅನ್ನೋದು ಕಳಿಸ್ರಿ, ಅಥವಾ ಟೈಪ್ ಮಾಡೋದು ಮೆಸೇಜ್ಗಳನ್ನು ಕಳಿಸಿ, ಯಾವುದಾದ್ರು ಪ್ಯಾರಾಗ್ರಾಫ್ ಅರ್ಥ ಆಗಿಲ್ಲ ಅಂದರೆ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಯು ಅಗೇನ್ ಇನ್ ದಟ್ ಟೈಮ್, ಮತ್ತೆ ಆ ಟೈಮ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಪಾಠವನ್ನು ಓದಿ, ವಿಡಿಯೋ ಕಳಿಸಿದ್ದೀನಿ, ಪಾಠವನ್ನು ಓದ್ಕೊಳ್ಳಿ, ಆ್ಯಂಡ್ ನ್ಯೂ ವರ್ಡ್ಸನ್ನು ಬರೆದಿದ್ದೀನಿ, ಇವರು ಫೋಟೋ ಕಳಿಸಿದ್ದೀನಿ, ಎಲ್ಲವನ್ನೂ ನಿಮ್ಮ ಫೇರ್ ಕಾಪಿಯಲ್ಲಿ ನೀಟಾಗಿ ಬರೀರಿ. ಆ್ಯಂಡ್ ಯು ಹ್ಯಾವ್ ಟು ರೀಡ್ ಆ್ಯಂಡ್ ಯು ಹ್ಯಾವ್ ಟು ಬೈ ಹ್ಯಾಟ್ ದೀಸ್ ವರ್ಡ್ಸ್, ಓದ್ರಿ ಮತ್ತೆ ಈ ಶಬ್ದಗಳನ್ನ ಬೈ ಹ್ಯಾಟ್ ಮಾಡಿ ಓಕೆ. ಸೊ ನೆಕ್ಸ್ಟ್ ಪೀರಿಯಡ್ ಅಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ, ಮತ್ತೆ ನೆಕ್ಸ್ಟ್ ಮುಂದಿನ ಪಾಠ ಅಂದರೆ